ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಹದಿನೈದು ಒಂದು ಮುಂಬತ್ತಿಯಲ್ಲಿ ಸಾಮರ್ಥ್ಯವಿರುವ ಯಾವುದರಿಂದಲಾದರೂ ಪುನಃ ಅತ್ತಿಸಬಹುದಾಗಿದೆ ಆದರೆ ದೈವಿಕ ವ್ಯವಸ್ಥೆಯಲ್ಲಿ ಜೀವ ಕಿರಣವನ್ನು ಕಳಕೊಂಡ ಮಾನವ ದೇಹವು ವ್ಯರ್ಥವಾಗಿ ಹೋಗುವುದು ಮಣ್ಣಿನಿಂದ ಉಂಟಾದದ್ದು ಮಣ್ಣಿಗೆ ಹಿಂತಿರುವುದು ದೇವರ ಶಕ್ತಿ ಅಥವಾ ಅದ್ಭುತ ಕಾರ್ಯದ ಹೊರತಾಗಿ ಅದನ್ನು ಪುನಃ ಜೀವಗೊಳಿಸಲು ಸಾಧ್ಯವಿಲ್ಲ ಆದ ಕಾರಣ ಪುನರುತ್ಥಾನದ ವಾಗ್ದಾನವು ಜೀವವನ್ನು ಪುನಃ ಹೊತ್ತಿಸುವ ಪುನಃ ಅಸ್ತಿತ್ವಕ್ಕೆ ಹಿಂತಿರುಗಿಸುವ ವಾಗ್ದಾನವಾಗಿದೆ ಯಾವುದೇ ಆತ್ಮವು ದೇಹವಿಲ್ಲದೆ ಪುನಃ ಸ್ಥಾಪಿಸಲ್ಪಟ್ಟ ಜೀವಶಕ್ತಿ ಅಥವಾ ಚೈತನ್ಯವಿಲ್ಲದೆ ಇರಲು ಸಾಧ್ಯವಿಲ್ಲದ ಕಾರಣ ಪುನರುತ್ಥಾನದ ವಾಗ್ದಾನವು ನೂತನ ಶರೀರಗಳ ನೂತನ ಶರೀರಗಳ ರಚನೆಗಳ ಅರ್ಥ ನೀಡುತ್ತದೆ ಈ ರೀತಿಯಲ್ಲಿ ದೇವರ ವಾಕ್ಯವು ನಮಗೆ ಮಣ್ಣಿಗೆ ಹಿಂತಿರುಗಿಸಲ್ಪಟ್ಟ ಮಾನವ ಶರೀರಗಳು ಪುನಃಸ್ಥಾಪನೆ ಪಡಕೊಳ್ಳುವುದಿಲ್ಲ ಆದರೆ ಪುನರುತ್ಥಾನದಲ್ಲಿ ದೇವರು ನಮಗೆ ತನ್ನ ಇಷ್ಟ ಪ್ರಕಾರ ನೂತನ ಶರೀರವನ್ನು ನೀಡುತ್ತಾನೆ ಎಂದು ತಿಳಿಸುತ್ತದೆ ಒಂದನೇ ಕೊರ್ಯಂತ ಹದಿನೈದನೇ ಅಧ್ಯಾಯ ಮೂವತ್ತೇಳರಿಂದ ನಲವತ್ತನೇ ವಚನ ಅಪೋಸ್ತಲನು ಇಲ್ಲಿ ಪುನರುತ್ಥಾನದಲ್ಲಿ ನೂತನ ಸ್ವಭಾವದವರೆಂದು ಎಣಿಸಲ್ಪಡುವ ಒಂದು ವಿಶೇಷ ವರ್ಗದವರುಂಟು ಎಂದು ಪ್ರಕಟಿಸುತ್ತಾನೆ ಅವರು ಮಾನವ ಅಥವಾ ಮಾಂಸ ಶರೀರದ ಬದಲಾಗಿ ಆತ್ಮಿಕ ಶರೀರವುಳ್ಳವರಾಗಿರುತ್ತಾರೆ ನಾವು ಅಪೇಕ್ಷಿಸುವಂತೆ ಈ ವಿವಿಧ ರೀತಿಯ ಶರೀರದ ಕಾರಣ ಸ್ವಭಾವದಲ್ಲಿ ಹೆಚ್ಚಿನ ಬದಲಾವಣೆ ಉಂಟಾಗುವುದು ಎಂದು ಇಲ್ಲಿ ತೋರಿಸುವವನಾಗಿದ್ದಾನೆ ಇಲ್ಲಿ ಪುನಃ ಮೋಂಬತ್ತಿಯನ್ನು ಉದಾಹರಣೆಯನ್ನಾಗಿ ಬಳಸಿಕೊಳ್ಳಬಹುದು ಒಂದು ವೇಳೆ ಮಾಂಸ ಅಥವಾ ಮಾನವ ಶರೀರವನ್ನು ಕೊಬ್ಬಿನ ಮುಂಬತ್ತಿಗೆ ಹೋಲಿಸುವುದಾದರೆ ನೂತನ ಶರೀರವನ್ನು ಬಹುಶಃ ಹೆಚ್ಚು ಪ್ರಕಾರ ನೀಡಬಲ್ಲ ಮೇಣದ ಬತ್ತಿಗೆ ಹೋಲಿಸಬಹುದು ಅಥವಾ ನಿಶ್ಚಯವಾಗಿ ಗೋಳಾಕಾರದ ವಿದ್ಯುಚ್ಛಕ್ತಿ ಉಪಕರಣವೊಂದಕ್ಕೆ ಹೋಲಿಸಬಹುದಾಗಿದೆ ನಮ್ಮ ಸೃಷ್ಟಿಕರ್ತನು ಪುನರುತ್ಥಾನದಲ್ಲಿ ಖಾತರಿಪಡಿಸಿದ ಶಕ್ತಿ ಮತ್ತು ಜ್ಞಾನಕ್ಕಿಂತ ಯಾವುದೇ ಕಡಿಮೆಯಾದರೆ ಯಾವುದೋ ಬಿರುಕು ಅಥವಾ ದೋಷದ ಕಾರಣದಿಂದ ಆಯಿತೆಂದು ಹೆದರಬಹುದು ಹಾಗಾಗಿ ಸ್ವರೂಪವನ್ನು ಕಳೆದುಕೊಂಡಿತನೆಂದುಕೊಳ್ಳಬಹುದು ಬಹು ಮುಖ್ಯವಾಗಿ ಪ್ರಥಮ ಪುನರುತ್ಥಾನವನ್ನು ಉತ್ತಮವಾದ ಬದಲಾವಣೆಯಿಂದ ಆತ್ಮಿಕ ಜೀವಿಯಾಗಲು ಪಾಲು ಹೊಂದುವುದು ಆದರೆ ನಾವು ಇದನ್ನು ಈ ಬಗ್ಗೆ ಮಾಡಬೇಕಾದವನಲ್ಲಿ ಸುಭದ್ರವಾಗಿ ನಂಬಬಹುದಾಗಿದೆ ನಮ್ಮ ಅಪ್ಪಟ ಆಲೋಚನೆಯನ್ನು ಬಲಾತನು ಅವುಗಳನ್ನು ನೂತನ ಮೆದುಳಿನಲ್ಲಿ ಯಾವುದೋ ಒಂದು ಉಪಯುಕ್ತ ಪಾಠ ಅಥವಾ ಮೌಲ್ಯದ ಅನುಭವವು ಕಳೆದು ಹೋಗದ ರೀತಿಯನ್ನು ಪುನಃ ಉತ್ಪಾದಿಸಬಹುದು ಆತನು ತಪ್ಪು ಮಾಡಿದವರಂತೆ ಬಹಳ ಬುದ್ಧಿವಂತನು ನಿಷ್ಕರುಣೆಯಾಗದಂತೆ ಬಹಳ ಒಳ್ಳೆಯವನು ಆಗಿದ್ದಾನೆ ಮತ್ತು ಆತನು ವಾಗ್ದಾನ ಮಾಡಿದವುಗಳೆಲ್ಲವನ್ನು ನಾನು ಆಲೋಚಿಸುವುದಕ್ಕಿಂತಲೂ ಕೇಳಿಕೊಳ್ಳುವುದಕ್ಕಿಂತಲೂ ಅಧಿಕವಾದ ರೀತಿಯಲ್ಲಿ ತುಂಬಿಸಿಕೊಡುತ್ತಾನೆ ಹೂಣಲ್ಪಟ್ಟ ನಮ್ಮ ದೇಹವು ಅಣು ಅಣುವಾಗಿ ಪುನಃಸ್ಥಾಪಿಸಲ್ಪಡುತ್ತಂತೆ ಅನೇಕರು ಭಾವಿಸುತ್ತಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಅಪೋಸ್ತಲ್ ಹೇಳುವುದೇನೆಂದರೆ ಯಾವುದೇ ಬೀಜವನ್ನು ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ ಒಂದನೇ ಕೋರ್ಯಂತ ಹದಿನೈದನೇ ಅಧ್ಯಾಯ ಮೂವತ್ತೇಳನೇ ವಚನ ಎಂದಿದ್ದಾನೆ ಪುನರ್ಥನದ ಶಕ್ತಿಯಲ್ಲಿ ದೇವರು ಆತ್ಮನನ್ನು ಚೇತನಯುಕ್ತವಾದ ಜೀವಿಯನ್ನು ಪುನಃಸ್ಥಾಪಿಸ ಬಯಸುತ್ತಾನೆ ಮತ್ತು ಆತನ ಅಂತ್ಯವಿಲ್ಲದ ಜ್ಞಾನದಲ್ಲಿ ತನ್ನ ಮನೋ ಒಪ್ಪುವ ದೇಹವನ್ನು ಪ್ರತಿಯೊಂದು ವ್ಯಕ್ತಿಗೆ ಕೊಡಲಿರುವನು ಆತನ ಸಭೆಗೆ ಈ ಯುಗದಲ್ಲಿ ಆಯ್ಕೆಗೊಳ್ಳುವ ಆತನ ಮೊದಲಿಗಿತ್ತಿಗೆ ಆತ್ಮಿಕ ದೇಹವನ್ನು ಪುನಃಸ್ಥಾಪಿತ ವರ್ಗಕ್ಕೆ ಮಾನವ ದೇಹವನ್ನು ನೀಡುತ್ತಾನೆ ಆದರೆ ಮರಣದಲ್ಲಿ ಅದನ್ನು ಕಳಕೊಂಡ ದೇಹವಲ್ಲ ಒಂದನೇ ಕೋರ್ಯಂತ ಹದಿನೈದನೇ ಅಧ್ಯಾಯ ಮೂವತ್ತೇಳರಿಂದ ಮೂವತ್ತೆಂಟನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್